ಕಳೆದ 2 ವರ್ಷಗಳ ಹಿಂದೆ ಅಮೆಜಾನ್ ನಿಂದ ವ್ಯಕ್ತಿಯೊಬ್ಬ ಪ್ರೆಷರ್ ಕುಕ್ಕರ್ ಅನ್ನ ಆರ್ಡರ್ ಮಾಡಿದ್ರು, ನಂತರ ಕ್ಯಾನ್ಸಲ್ ಮಾಡಿ ಹಣ ಕೂಡ ವಾಪಸ್ ಪಡ್ಕೊಂಡಿದ್ರು. ಇದೀಗ 2 ವರ್ಷಗಳ ನಂತರ ಕುಕ್ಕರ್ ಮನೆ ಬಾಗಿಲಿಗೆ ಡಿಲಿವರಿ ಆಗಿದೆ. ತಮಗಾದ ಅನುಭವವನ್ನ ಜೈ ಎನ್ನುವಂತಹ ವ್ಯಕ್ತಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ನೆಟ್ಟಿಗರು ತಮಾಷೆಯಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ನಗರ ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲೂ ಕೂಡ ಜನರು ಆನ್ಲೈನ್ ಮೂಲಕ ನಾನಾ ರೀತಿಯ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಶಾಪಿಂಗ್ ಮಾಡಲು ಈಗ ಹೆಚ್ಚು ಇ ಕಾಮರ್ಸ್ ವೆಬ್ಸೈಟ್ ಗಳನ್ನ ಹೆಚ್ಚು ಅವಲಂಬನೆ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಕೆಲವೊಮ್ಮೆ ಆರ್ಡರ್ ಮಾಡದ ವಸ್ತುಗಳು ಕೂಡ ಮನೆಯ ಬಾಗಿಲಿಗೆ ಬಂದಿದ್ದು ಇದೆ. ಇದೀಗ ಇಂತಹದೊಂದು ಘಟನೆ ಬೆಳಕಿಗೆ ಬಂದಿದ್ದು, ವ್ಯಕ್ತಿಯೊಬ್ಬರು 2 ವರ್ಷಗಳ ಹಿಂದೆ ಅಮೆಜಾನ್ ನಿಂದ ಪ್ರೆಷರ್ ಕುಕ್ಕರ್ ಅನ್ನ ಆರ್ಡರ್ ಮಾಡಿದ್ರು, ಆ ಬಳಿಕ ಅದನ್ನ ಕ್ಯಾನ್ಸಲ್ ಕೂಡ ಮಾಡಿದ್ರು, ಹಣವನ್ನ ಕೂಡ ಮರುಪಾವತಿಯನ್ನ ಮಾಡಿಸ್ಕೊಂಡಿದ್ರು. ಬಳಿಕ ಈಗ ಆ ಒಂದು ಪ್ರೆಷರ್ ಕುಕ್ಕರ್ ಮನೆ ಬಾಗಿಲಿಗೆ ಬಂದು ಡೆಲಿವರಿ ಆಗಿದೆ. ಜೈ ಎನ್ನುವಂತಹ ಹೆಸರಿನ ಬಳಕೆದಾರರೊಬ್ಬರು ಈ ಅನುಭವವನ್ನ ಸಾಮಾಜಿಕ ಜಾಲತಾಣದ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, 2 ವರ್ಷಗಳ ನಂತರ ನನ್ನ ಆರ್ಡರ್ ಡೆಲಿವರಿ ಮಾಡಿದ್ದಕ್ಕಾಗಿ ಅಮೆಜಾನ್ ಅವರಿಗೆ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ನಲ್ಲಿ ಪ್ರೆಷರ್ ಕುಕ್ಕರ್ ಅನ್ನ ಅಕ್ಟೋಬರ್ 1, 2022 ಆರ್ಡರ್ ಮಾಡಲಾಗಿದೆ. ಆದ್ರೆ 2 ವರ್ಷಗಳ ನಂತರ ಆಗಸ್ಟ್ 28, 2024 ಡೆಲಿವರಿ ಆಗಿದೆ. ಇದು ವಿಶೇಷವಾದ ಒತ್ತಡದ ಕುಕ್ಕರ್ ಆಗಿರಬೇಕು. ಇಂದಿನ ವೇಗದ ಜಗತ್ತಿನಲ್ಲಿ 2 ವರ್ಷಗಳ ಹಿಂದೆ ರದ್ದುಪಡಿಸಿರುವಂತಹ ಆರ್ಡರ್ ಅನ್ನ ಇತ್ತೀಚೆಗೆ ಸ್ವೀಕಾರ ಮಾಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಜಯವರ ಪೋಸ್ಟ್ ಅನ್ನ ನೋಡ್ತಿದ್ದಂತೆ ಅಮೆಜಾನ್ ಕಸ್ಟಮರ್ ಕೇರ್ ಸಿಬ್ಬಂದಿಯೊಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ. ಈ ಘಟನೆಯಿಂದ ಜೈ ಅವರಿಗಾದಂತಹ ಅನಾನುಕೂಲತೆಯ ಬಗ್ಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ, ವೆಬ್ಸೈಟ್ಗೆ ವರದಿ ಮಾಡುವಂತೆ ತಿಳಿಸಿದ್ದಾರೆ. ಇದಕ್ಕೆ ಜೈ ಅವರು ಏನು ವರದಿ ಮಾಡಬೇಕು ಅಂತ ಕೇಳಿದ್ದು, ಅಮೆಜಾನ್ ಈಗಾಗಲೇ 2 ವರ್ಷಗಳ ಹಿಂದೆ ತನಗೆ ಹಣವನ್ನ ಮರುಪಾವತಿಯನ್ನ ಮಾಡಿದೆ ಅಂತ ತಿಳಿಸಿದ್ದಾರೆ. ಆದ್ರೆ ಈಗ ಕುಕ್ಕರ್ ಕೊಡುವುದಾದ್ರೂ ಹೇಗೆ ಅಂತ ಸಿಬ್ಬಂದಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ನಾನಾ ರೀತಿಯ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಬಳಕೆದಾರರೊಬ್ರು ಕುಕ್ಕರ್ನಿಂದ ಒತ್ತಡ ಮಾತ್ರವಲ್ಲದೆ 2 ವರ್ಷಗಳ ನಂತರ ಅದರ ವಿತರಣೆಯಿಂದಾಗಿ ಅಮೆಜಾನ್ ನಲ್ಲೂ ಕೂಡ ಹೆಚ್ಚಿನ ಒತ್ತಡ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಮತ್ತೊಬ್ರು ಇದು ಮಂಗಳ ಗ್ರಹಕ್ಕೆ ಹೋಗ್ಬೇಕಾಗಿದ್ದು ಡೆಲಿವರಿ ಆಗಿರಬೇಕು ಅಂತ ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ.